ರೇವತಿಯವ್ರ ವಿಷಯ ತಿಳಿದಾಗಿಂದ ನನ್ನ ಹೃದಯ ಒಡೆದು ಹೋಗಿದೆ. ಕಣ್ಣು ಮುಚ್ಚಿದ್ರೆ ಅವ್ರ ಮುಖನೇ ನನ್ನ ಕಣ್ಣು ಮುಂದೆ ಬಂದು ನನ್ನ ಮನಸ್ಸನ್ನ ಕದಲಿಸ್ತಾ ಇದೆ. ರೇವತಿಯವ್ರನ್ನ ಒಂದೇ ಒಂದು ಬಾರಿ ನೋಡಬೇಕು ಅಂತ ಅನಿಸ್ತಾ ಇದೆ ಸಿದ್ಧಲಿಂಗ ಸ್ವಾಮಿಗಳೇ. ತಾವು ಎಚ್ಚರ ಇದ್ದಾಗ ನಾನು ರೇವತಿಯವ್ರನ್ನ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ತಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅದಕ್ಕೆ ನಿಮಗೆ ಹೇಳದೆ ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅವ್ರ ಊರಿಂದ ಬಂದ ಮೇಲೆ ನಾನು ನಿಮ್ಮ ಮುಂದೆ ಬಂದು ನಿಲ್ತೀನಿ. ಆಗ ನೀವು ನನ್ನನ್ನು ಏನು ಬೇಕಾದರೂ ಬೈರಿ, ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಅನುಭವಿಸ್ತೀನಿ. ಕ್ಷಮಿಸಿ ಸಿದ್ಧಲಿಂಗ ಸ್ವಾಮಿಗಳೇ. ಶನಿ ಹೇಗಲಿರ್ತಾನ ಶನಿ? ಈಗ ನನಗೆ ಸ್ವಲ್ಪ ಸಮಾಧಾನ ಆಯ್ತು. ಘೋರ ತಿಘೋರ ಅಘೋರ. ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ, ಆದ್ರೆ ಈ ಅಘೋರ ಮಿತಿ ಮೀರ್ತಾ ಇದ್ದಾನೆ. ಮೆರೆದವರು ಮಣ್ಣಪಾಲಾಗ್ಲೇಬೇಕು, ಇದೇ ಮಹಾದೇವನ ನಿಯಮ.